ವೀಕ್ಷಕರೆ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಕೊಪ್ಪಾಳ್ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಸಂಕನೂರ್ ಗ್ರಾಮ ಪಂಚಾಯಿತಿಯ ಹಾಲಿ ಅಧ್ಯಕ್ಷರಾದ ಶ್ರೀಮತಿ ಬಸವನವ್ವ ಕಟ್ಟಿಮನಿ ಮೇಡಂ ಮತ್ತೆ ಅವರ ಯಜಮಾನರು ಈ ಪಂಚಾಯಿತಿಯ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು 25 ವರ್ಷದಿಂದ ನಿರಂತರ ಜನಸೇವೆ ಮಾಡ್ಕೊಂಡು ಬಂದಿರುವ ಹಲವಾರು ಹುದ್ದೆಗಳಲ್ಲಿ ಜನಸೇವೆ ಮಾಡ್ಕೊಂಡು ಬಂದಿರುವ ಈ ಕ್ಷೇತ್ರದ ಜನಪ್ರಿಯ ನಾಯಕರಾದಂತ ಶ್ರೀಮಾನ್ಯ ಮೂಕಪ್ಪ ಕಟ್ಟಿಮನಿ ಸರ್ ನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಈ ದಂಪತಿಗಳಿಗೆ ನಮ್ಮ politicians in india.com ಅಟ್ ಸೋಶಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಮೇಡಂ ಮೇಡಂ ನಮ್ಮ ಮಾತುಗಳು ಪ್ರಾರಂಭಕ್ಕಿಂತ ಮುಂಚೆ ನಿಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಕೊಡಿ ಮೇಡಂ ನನ್ನ ಹೆಸರು ಬಸವಣ್ಣ ಅವರೇ ಮೂಕಪ್ಪ ಕಟ್ಟಿಮನಿ ಸಂಕನೂರೇ ಸಂಕನೂರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ನೀವು ಯಾವಾಗ ಬಂದ್ರಿ ರಾಜಕೀಯಕ್ಕೆ ನಾವು ರಾಜಕೀಯಕ್ಕೆ 8ನೇ ತಿಂಗಳು ನೋಡ್ರಿ ಫಸ್ಟ್ ಟೈಮ್ ಇದೆ ಬಾರಿ ಬಂದಿದ್ದ ಹಾಂ ರೀ ಇದೆ ಸರ್ ನಿಮ್ಮ ಒಂದು ಪರಿಚಯ ಕೊಡಿ ನನ್ನ ಹೆಸರು ಮೂಕಪ್ಪ ಕಟ್ಟಿಮನಿ ತಂದೆಯವರ ಹೆಸರು ದುರ್ಗಪ್ಪ ನಮ್ಮ ಅಡ್ರೆಸ್ ಕಟ್ಟಿಮನಿ ಅಂತ ನಾನು ಸಂಕನೂರ್ ಗ್ರಾಮದ ನಿವಾಸಿ ನಾನು 2001 2ನೇ ಮಾಜಿ ಗ್ರಾಮ ಪಂಚಾಯಿತಿ ಹಿರೇಮೇಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಿದ್ದೆ ನಾನು ಜನರ ಸೇವೆಗಾಗಿ ಮತ್ತು ಜನರ ಒಂದು ಇದಕ್ಕಾಗಿ ನಾನು ಬಹಳ ಅವರಿಗೆ ಜನರ ಸೇವೆಗಾಗಿ ನಾನು ಒತ್ತು ಕೊಟ್ಟ ಮನುಷ್ಯ ನಾನು ಜನರ ರೈತರಾಗಲಿ ಒಟ್ಟು ನಮ್ಮ ಯಾರೋ ಬಡವರಾಗಲಿ ಬಗ್ರಾಗಲಿ ಅಂಗವಿಕಲರಾಗಲಿ ವೃದ್ಧಾಪಿಗಳಾಗಲಿ ಅವರಿಗೆ ನಾನು ಮೊದಲು ಆದ್ಯತೆ ಕೊಡುವ ಮನುಷ್ಯ ನಾನು ಇಲ್ಲಿವರೆಗೆ ರಾಜಕೀಯ ಮಾಡಿ 25 ವರ್ಷ ಆತು ರಾಜಕೀಯ ಮಾಡಕ ನಾನು ಯಾರ ಕಡೆನೂ ಏನೋ ಅಂತ ಶಬ್ದಗಳನ್ನು ಕೆಟ್ಟ ಶಬ್ದಗಳನ್ನಾಗಿ ನಿಂದನೆ ಆಗಲಿ ನಾನು ಅವರ ಕಡೆ ಇವರ ಕಡೆ ಏನೋ ಅಂತ ಶಬ್ದಗಳಿಂದಾಗಲಿ ಒಟ್ಟು ಯಾವುದೇ ಹಣಕಾಸಿನ ವ್ಯವಹಾರದಿಂದ ಯಾರ ಕೂಡನೂ ಏನು ಒಂದು ರೂಪಾಯಿ ಕ್ಷತೆ ಕೇಳಿದವನಲ್ಲ ಮತ್ತೆ ಈಗ ನನ್ನ ಹೆಣ್ಣುಮಕ್ಕಳಾದ ನನ್ನ ಹೆಂಡತಿಯಾದ ಬಸವನವ್ವ ಮೂಕಪ್ಪ ಕಟ್ಟಿಮನಿಯವರು 2002 ಆಗಸ್ಟ್ ತಿಂಗಳ 9ನೇ ತಾರೀಕು ಇವರು ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಾರೆ ಜನರ ಆಶೀರ್ವಾದ ನಮ್ಮ ಮೇಲೆ ಇದೆ ಖಂಡಿತ ಸರ್ ಈಗ ಈ ಒಂದು 25 ವರ್ಷದಿಂದ ರಾಜಕೀಯ ಸಮಾಜ ಸೇವೆದಲ್ಲಿ ಇದ್ದೀರಾ ಯಾವ ಯಾವ ಒಂದು ಹುದ್ದೆಗಳಲ್ಲಿ ತಮ್ಮ ಒಂದು ಅನುಭವ ಆಗಿದೆ ಸರ್ ನಾನು ಸರ್ ನಾನು ಫಸ್ಟ್ ಸಾಕ್ಷರತಾ ಮಾಡ್ತಿದ್ದೆ ನಮ್ಮಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಬಹಳ ಒತ್ತು ಕೊಟ್ಟಿದ್ದರು ಸರ್ ಮಹಿಳೆಯರಿಗೆ ಆಗಲಿ ಮತ್ತು 15 ರಿಂದ 60 ವರ್ಷ ಮೇಲ್ಪಟ್ಟವರಿಗೆ ಅನಕ್ಷರಸ್ಥ ಕೆಳಮಟ್ಟದಾಗ ಇತ್ತು ನಮ್ಮೂರು ಹಾಗಾಗಿ ನನಗೆ ಬರ್ತಕ್ಕಂಥ ಮೂರು ಹಳ್ಳಿಗಳು ಸಂಕನೂರ್ ಸುರಗುಂಟ ಕಾತ್ರಾಳ ಮೂರು ಹಳ್ಳಿಯ ಅನಕ್ಷರಸ್ಥರನ್ನು ಅಕ್ಷರಸ್ಥರನ್ನು ಮಾಡೀನಿ ಸರ್ ಅವರಿಗೆ ಅದನ್ನು ಮಾಡಿ ನಾನು ಒಂದು ತಾನ್ಯಾಗ್ರೆ ಅದು ಅದನ್ನು ಮಾಡಿಕೊಂತನ ಅನುಗರ ಅಂತೇಳಿ ಆರ್ ಎಸ್ ಕೆ ಒಳಗೆ ಯಲಬುರ್ಗಾ ತಾಲೂಕು ಆರ್ ಎಸ್ ಕೆ ಒಳಗೆ ನಾನು ಕೆಲಸ ಮಾಡಿದೆ ಅಲ್ಲಿಂದ ರೈತರೊಳ ಒಂದು ಒಡನಾಟ ಮಾಡಿಕೊಂಡು ಅವ್ರಿಗೇನ ಆರ್ ಎಸ್ ಕೆಲಿಂದ ಬರ್ತಕ್ಕಂಥ ಬೆನಿಫಿಟ್ಸ್ಗಳಾಗಲಿ ಅವರಿಗೆ ಎರೆಹುಳ ಗೊಬ್ಬರ ಹೆಂಗೆ ಮಾಡಿಕೊಡ್ಬೇಕು ಮತ್ತು ಬೀಜೋಪಚಾರ ಹೆಂಗೆ ಮಾಡಿಕೊಡ್ಬೇಕು ಮತ್ತು ರೈತರ ಅನಿವಾರ್ಯ ತೆಗೆಯೋದು ಮತ್ತು ರೈತರ ಒಡನಾಟ ಹೇಗಿರಬೇಕು ಅದನ್ನೆಲ್ಲ ನಾನು ರೈತರಿಂದ ಕಲ್ತೀನಿ ರೀ ರೈತರು ನನಗೆ ಬೆಂಬಲ ಕೊಟ್ಟಾರ್ರಿ ನಾನು ಮಾಡೀನಿ ರೀ ಮತ್ತು ಈಗೇನು ನಾನು ರಾಜಕೀಯ ಮಾಡಕತ್ತೀನಿ ರೀ ಜನರ ಆಶೀರ್ವಾದ ಮಾಡ್ರ ನನಗೆ ಜನರು ಏನು ಹೇಳ್ತಾರೋ ಅದನ್ನು ಪಾಲಿಸ್ತೀನಿ ಮತ್ತು ಯಾವುದೇ ಸಾಮಾಜಿಕ ಕಾರ್ಯಗಳನ್ನು ನಾನು ನಂದು ಏನೇ ಇಲ್ಲ ರೀ ಮನೆಯದ ಕೆಲಸ ಅದನ್ನು ಮೊದಲು ಆ ಸಾಮಾಜಿಕ ಕೆಲಸದ ಬಗ್ಗೆ ನಾನು ಒತ್ತು ಕೊಡ್ತೀನಿ ರೀ ಏನೇ ಇರಲಿ ದೇವಸ್ಥಾನ ಆಗಲಿ ಸಾರ್ವಜನಿಕರಿರಲಿ ಕಸ ವಿಲೇವಾರಿ ಮಾಡೋದಾಗಲಿ ಊರು ಸ್ವಚ್ಛತೆ ಮಾಡೋದಾಗಲಿ ಮತ್ತು ಕುಡಿಯೋ ನೀರಿನಿಗೆ ಆದ್ಯತೆ ಕೊಡ್ತೀನಿ ಏನಿದ್ರೂ ನಾನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಏನೇ ಇದ್ರೂ ನಾನು ಎಲ್ಲದಕ್ಕೂ ಆದ್ಯತೆ ಕೊಟ್ಟು ಕಾಟ ನಮ್ಮ ಮನೆ ಕೆಲಸ ಅದ್ರಾಗ ಮಾಡೋದಿಲ್ಲ ರೀ ನನ್ನ ಕೆಲಸ ಏನೈತೆ ನೋಡು ಸಾರ್ವಜನಿಕರಿಗಾಗಿ ಮೀಸಲಿಟ್ಟು ಖಂಡಿತ ರಾಜಕೀಯವಾಗಿ ತಮ್ಮ ಗುರುಗಳು ಯಾರು ಸರ್ ರಾಜಕೀಯವಾಗಿ ನನ್ನ ಗುರುಗಳಾದಂಥ ಅಡಿಯೂರಾವ್ ದೇಸಾಯಿ ಅವ್ರಿ ಅವ್ರಲಿಂದ ನಾವು ರಾಜಕೀಯ ಒಪ್ಪಿದ್ವಿ ರಾಜಕೀಯ ಅವ್ರಲಿಂದ ನಾನು ರಾಜಕೀಯ ಕಲ್ತದ್ದು ಅವರ ನನಗೆ ಹಿಂಗೆ ಮಾಡಿದ್ರೆ ಹಿಂಗಾಗತ್ತ ಹಿಂಗಿಲ್ಲ ಅಂತೇಳಿ ಅವ್ರಲಿಂದ ನಾನು ರಾಜಕೀಯ ಒಡನಾಟ ಮಾಡಿದ ಖಂಡಿತ ಸರ್ ಈಗ ಹಿಂದೆ ತಾವು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದೀರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದಾಗ ನಿಮ್ಮ ಒಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀವು ಮಾಡಿರುವಂಥ ಅಭಿವೃದ್ಧಿ ಬಗ್ಗೆ ಹೇಳಿ ಸರ್ ನೀವು ಅಧ್ಯಕ್ಷರಿದ್ದಾಗ ಏನು ಮಾಡಿದ್ರಿ ನಾನು ಹಿರೇಮೇಗೇರಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ ಈಗ ನಾ ಏನಂದ್ರೆ ನಾನು ಆಗಿನ ಕಾಲದಾಗ ಅಧ್ಯಕ್ಷ ಇದ್ದಾಗ ನಾನು ಕುಡಿಯೋ ನೀರಿಗೆ ಆದ್ಯತೆ ಕೊಟ್ಟಿನಿ ಸಮುದಾಯ ಭವನ ಮತ್ತು ಮನೆಗೆ ಹೌಸಿಂಗ್ಗೆ ಒತ್ತು ಕೊಟ್ಟಿನಿ ಬಡವರು ಬಗ್ಗರಿಗೆ ಎಲ್ಲರಿಗೂ
ಒಂದು ಏನೋ ಕಾಮಗಾರಿ ಸಿಸಿ ಮಾಡಿಸಿದ್ರು ನಮ್ಮ ರಾಯರೆಡ್ಡಿ ಸಾಬ್ ಇದ್ದಾಗ ಇಡೀ ಊರಿಗೆ ಸಿಸಿ ಮಾಡಿಸ್ಕೊಟ್ಟಿವಿ ರೀ. ಮತ್ತು ಮನೆಗಳ ಹಾಕಿಬಿಟ್ಟಿವಿ ಅವು 25,000 ರೂಪಾಯಿದು ಮನೆ. ಈಗ 180 ಆಗ್ಯಾವ್ರಿ. ನಾನು ಅವಾಗ ಸಾಮಾಜಿಕ ಕೆಲಸಗಳನ್ನು ಎಲ್ಲ ಸಾರ್ವಜನಿಕರ ಕಡೆಗೆ ಒಡನಾಟ ಮಾಡಿಕೊಂಡು ಹಿರೇಮೇಗೇರಿ ಎಚ್ ಸೋಂಪುರ ಮತ್ತು ಸಿರುಗುಂಪಿ ಕಾತಳ ಸಂಕನೂರು ಈ 5 ಹಳ್ಳಿ ನಾನು ಮೇಂಟೈನ್ ಮಾಡ್ತಿದ್ದೆ. ಅವ್ರಿಗೆ ಯಾವುದೇ ತೊಂದರೆಗಳನ್ನು ಮಾಡಿಲ್ಲ. ನಾನು ಎಲ್ಲರೂ ಸಾರ್ವಜನಿಕರಿಗಾಗಿ ಒಡನಾಟ ಮಾಡಿಕೊಂಡು ಸಾರ್ವಜನಿಕರಿಗೆ ಏನೇ ಕೆಲಸಗಳಿದ್ದರೂ ಅವ್ರಿಗೆ ಮಾಡಿಕೊಟ್ಟಿನಿ ಸರ್. ಖಂಡಿತ. ಈಗ ಮೇಡಮ್ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ. ಅವರು ಆಗಿ ಒಂದು 8 ತಿಂಗಳು ಕಾಲಾವಧಿ ಆಗ್ತಾ ಬಂದಿದೆ. ಈ ಒಂದು 8 ತಿಂಗಳಲ್ಲಿ ಅವ್ರು ಬಂದ ನಂತರ ಈಗ ಮೂಲಭೂತ ಸೌಕರ್ಯಗಳಲ್ಲಿ ವಿಚಾರಕ್ಕೆ ಬಂದಾಗ ಜನ ಬೇಡಿಕೆ ಕುಡಿಯ ನೀರಿಂದ ಇರ್ತದೆ. ಅವರು ಅಧ್ಯಕ್ಷರಾದ ನಂತರ ನೀರಿನ ವ್ಯವಸ್ಥೆಗಾಗಿ ಏನೇನ್ ಮಾಡಿದ್ದಾರೆ? ನೀರಿನ ವ್ಯವಸ್ಥೆಗಾಗಿರ ಸರ, ನಾವು ನಮ್ಮಲ್ಲಿ 6 ಪ್ಲಾಂಟ್ ಇದ್ದಿಲ್ರಿ ಕುಡಿಯ ನೀರಿಗೆ. ಶುದ್ಧ ಘಟಕ ಇದ್ದಿಲ್ರಿ, ಯಾವ್ದು ಶುದ್ಧ ಘಟಕ ಮಾಡಿಸ್ತೀನಿ ಸರ. ಮತ್ತು ಸಿರುಗುಂಪಿ ಕಾತಾಳಿಗೆ ವಾಟರ್ ಸಪ್ಲೈ ಪ್ರಾಬ್ಲಮ್ ಇತ್ತು ಸರ. ಅಲ್ಲಿ 2 ಬೋರ್ ಹಾಕ್ಸಿನ್ರಿ, ಸಂಕನೂರಾಗ 1 ಬೋರ್ ಹಾಕ್ಸಿನ್ರಿ. ಕುಡಿಯ ನೀರಿಂದು ಎಸ್ ಸಿ ಕಾಲೋನಿಯಾಗ ಪೈಪ್ ಲೈನ್ ಮಾಡ್ಸಿನ್ರಿ. ಮತ್ತು ಕಾತಾಳ ಗ್ರಾಮದಲ್ಲಿ ಎಸ್ ಸಿ ಕಾಲೋನಿಯಾಗ ಪೈಪ್ ಲೈನ್ ಮಾಡ್ಸಿನ್ರಿ. ಮತ್ತು ಇಲ್ಲಿ ಸಿರುಗುಂಪಿ ಗ್ರಾಮದಲ್ಲಿ ಅಲ್ಲಿ ಪೈಪ್ ಲೈನು ಮತ್ತು ಬೋರ್ವೆಲ್ ಮಾಡ್ಸಿನ್ರಿ, ಮಾಡ್ಸಿವ್ರಿ. ಓಕೆ. ಈಗ ಜೆ ಜೆ ಎಂ ಜಲಜೀವನ್ ಮಿಷನ್ ಮನೆ ಮನೆಗೆ ನಳ ಕೊಡಬೇಕು ಅಂತ ಎಲ್ಲಾ ಕಡೆ ಕೆಲಸ ನಡೀತಾ ಇದೆ. ನಿಮ್ಮ ಪಂಚಾಯತಿಯಲ್ಲಿ ಮೇಡಮ್ ಅವ್ರು ಬಂದು ಎಷ್ಟು ಮಟ್ಟಕ್ಕೆ ಜೆ ಜೆ ಎಂ ಕೆಲಸ ಮಾಡಿಸಿದ್ದಾರೆ? ಜೆ ಜೆ ಎಂ ಕೆಲಸ ರೀ ಸರ್, ಈಗ ಏನಂದ್ರ ಪೈಪ್ ಲೈನ್ ಕರೆಕ್ಟ್ ಆಗಿದೆ ಸರ. ಮತ್ತು ಏನಂದ್ರ ನೀರ್ ಹಾಕ್ಯಾರ್ರಿ, ಇದನ್ನ ಪೈಪ್ ಹಾಕ್ಯಾರ್ರಿ, ನಳ ಕುಂದರ್ಸ್ಯಾರ. ಒಂದ್ ಕೆಲವು ಕಡೆ ಇನ್ನ ಕುಂದರ್ಸಿಲ್ರಿ. ಅಲ್ಲಿಗೆ ಫೋನ್ ಹಚ್ಚಿ ಹೇಳ್ಯಾರಿ, ನಾಳೆ ನಾಡ್ ಬರ್ತೀವಿ ಅಂತ ಹೇಳಿದ್ದಾರೆ ಸರ್. ಅಂದ್ರೆ ಟೆಂಡರ್ ಕೆಲಸ ಆಗಿದೆ, ಮುಗ್ದಿದೆ? ಯಾವ್ಯಾವ ಹಳ್ಳಿಯಲ್ಲಿ ಕೆಲಸ ಆಗ್ತಾ ಇದೆ? 3 ಹಳ್ಳಿ ಕೆಲಸ ಮಾಡ್ತಾ ಮಾಡಕತ್ತಾರೆ. ಒಂದ್ ಸ್ವಲ್ಪ ಕಡೆ ನಲ್ಲಿ ಕುಂದಿಸಿದ್ದಾರೆ, ಸ್ವಲ್ಪ ಕಡೆ ನಮ್ಮೂರಾಗ ಕುಂದರ್ಸಿಲ್ರಿ. ಖಂಡಿತ. ಈಗ ಅದೇ ರೀತಿ ಈಗ ಯಾವುದೇ ಒಂದು ಪಂಚಾಯತಿ ಅಭಿವೃದ್ಧಿ ಆಗಿದೆ ಅಂತ ಕಾಣಬೇಕಂದ್ರೆ ಆ ಪಂಚಾಯತಿಯ ಶಿಕ್ಷಣ ಅತಿ ಮುಖ್ಯ ಪಾತ್ರ ವಹಿಸುತ್ತೆ. ಈಗ ಮೇಡಮ್ ಅವರು ಅಧ್ಯಕ್ಷರಾಗಿ ಶಾಲಾ ಶಿಕ್ಷಣಕ್ಕೆ ಆದ್ಯತೆ ಯಾವ ರೀತಿ ಕೊಟ್ಟಿದ್ದಾರೆ, ಮತ್ತೆ ಶಾಲೆಗಳಲ್ಲಿ ಯಾವ ರೀತಿ ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಶಾಲೆ ಒಳಗೆ? ಇದನ್ನ ಏನಂದ್ರೆ ಒಂದು ಏನ್ ಮಾಡಿವಿ, ಮಳೆ ನೀರು ಕೊಯ್ಲಿ ಮಾಡಿವಿ ಸರ್. ಶಾಲೆ ಒಳಗ ಮಳೆ ನೀರು ಕೊಯ್ಲಿ ಮಾಡಿದ ಭೋಜನ ಕೂಟಾಡೆಯ ಮಾಡಿವಿ ಸರ. ಶಾಲೆ ಗ್ರೌಂಡ್ ಮಾಡಿವ್ರಿ. ಶಾಲೆ ಕಂಪೌಂಡ್ ಮಾಡಿಲ್ಲ ಸರ, ಬೇರೆ ಕಡೆ ಮೊದ್ಲಾಗಾಯ್ತು. ಆತ್ರಿ ಸರ, ಈಗ ಅಡಿಗೆಗೆ ಈಗ ಚಿಕನ್ ಗಾರ್ಡನ್ ಅಂತೇಳಿ ಮಾಡಿಸ್ ಸರ್. ಅಡಿಗೆಗೆ ಕಾಯಿಪಲ್ಲೆ ಅಲ್ಲೇ ತರೋದಿತ್ತಲ್ಲ ಸರ, ಮಾರ್ಕೆಟ್ ನಿಂದ ತರಿಸಿದ್ರು, ಅಲ್ಲೇ ಚಿಕನ್ ಗಾರ್ಡನ್ ಅಂತೇಳಿ ಅಲ್ಲೇ ಕಿಚನ್ ಗಾರ್ಡನ್ ಚಿಕನ್ ಅಲ್ರಿ, ಕಿಚನ್ ಗಾರ್ಡನ್ ಹಿಂಗ್ ಮಾಡಿಸ್ ಸರ್. ಮತ್ತೆ ಈಗ ಶೌಚಾಲಯದ ವ್ಯವಸ್ಥೆ ಇದೆಯಾ ಶಾಲೆ ಒಳಗೆ? ಶೌಚಾಲಯ ಎಲ್ಲ ಬರಬರಿ ಇದಾವೆ ಸರ್, ಬರಬರಿ ಇದಾವೆ ಸರ್. ಮೇಡಮ್ ಬಂದು ಯಾವ್ಯಾವ ಶಾಲೆಗಳಲ್ಲಿ ಕೆಲಸ ಮಾಡಿಸಿದ್ದವ್ರು? ಕನ್ನಡ ಶಾಲೆ ಸರ, ಪ್ರೌಢ ಶಾಲೆ, ಉರ್ದು ಶಾಲೆ, ಅಂಗನವಾಡಿಗೆ ಎಲ್ಲ. ಎಷ್ಟು ಅಂಗನವಾಡಿ ರಿಪೇರಿ ಮಾಡಿದ್ದೀರಾ? ಒಂದು ಹೊಸದಾಗಿತ್ತು ಸರ್, ಎರಡಂತೂ ರಿಪೇರಿ ಮಾಡಿಸ್ಬಿಟ್ಟಿವಿ ಸರ್. ಶೌಚಾಲಯನ ಕೊಟ್ಟಿವಿ ಅವರಿಗೆ, ನಳ ಪೈಪ್ ಲೈನ್ ಎಲ್ಲ ಮಾಡಿಸ್ಕಾಟ ಅವರಿಗೆ ಮೋಟರ್ ಸಹಿತ ಸಮೇತ ಕೊಟ್ಟಿವಿ ಸರ್. ಹುಡುಗರಿಗೆ ತೊಂದರೆ ಆಗತ್ತೆ ಅನ್ನೋದಕ್ಕೆ ಮೋಟರ್ ಸಹಿತ ಕೊಡಿಸೈತ್ರಿ ಸರ್. ಖಂಡಿತ. ಅದೇ ರೀತಿ ಈಗ ಸ್ವಚ್ಛತೆಗೆ ತಮ್ಮ ಆದ್ಯತೆ ಏನಿದೆ, ಮತ್ತೆ ಸ್ವಚ್ಛತೆ ನಿಮ್ಮ ಊರಲ್ಲಿ ಯಾವ ರೀತಿ ಕಾಪಾಡ್ತಾ ಇದ್ದೀರಾ? ಸ್ವಚ್ಛತೆ ಸರ್, ನಂದು ಡೈಲಿ ಏನಂದ್ರಿ ಸರ, ಅದಕ್ಕಾಗಿ ಒತ್ತು ಕೊಡ್ತೀನಿ ಸರ್. ಸ್ವಚ್ಛತೆ ಬಗ್ಗೆ ಗಟ್ರ ಬಳಸೋದು, ಊರಾಗ ಕಸ ವಿಲೇವಾರಿ ಮಾಡಿಸೋದು. ನಮ್ಗ ಒಂದು ಪಂಚಾಯತಿಲಿಂದ ಒಂದು ಜಿಲ್ಲಾ ಪಂಚಾಯತಿಲಿಂದ ಒಂದು ವ್ಯಾನ್ ಕೊಟ್ರಿ ಸರ್. ಅದರಲಿಂದ ನಾವು ಹಸಿ ಕಸ ಮತ್ತು ಒಣ ಕಸ ಹಿಂಗ್ ಮಾಡಿ ಸಪ್ರೇಟ್ ಮಾಡಿ ಕಾಟ ಅದನ್ನ ಏನೇ ಇದ್ರು ಸ್ವಚ್ಛತೆ, 3 ಹಳ್ಳಿ ಬಗ್ಗೆ ಬಹಳ ಸ್ವಚ್ಛತೆ ಕಾಪಾಡ್ತೀನಿ ಸರ್. ಗಟ್ರ ಆಗಲಿ ಮತ್ತು ಏನೋ ಬೀದಿ ಸ್ವಚ್ಛ ಮಾಡೋದಾಗಲಿ ಎಲ್ಲ ಇದು. ಮತ್ತೆ ಏನಪ್ಪ ಅಂದ್ರೆ ಬೂದು ನೀರು ಮತ್ತು ಇವು ಗಟ್ರಕ್ಕೆ ನೀರು ಅಲ್ಲೆಲ್ಲಿ ಬರ್ತಾವಲ್ಲ ಅವನ್ನೆಲ್ಲ ಸ್ವಚ್ಛತೆ ಮಾಡಿ. ಖಂಡಿತ ಸರ್. ಈಗ ಅದೇ ರೀತಿ ಈಗ ರಸ್ತೆ ಮತ್ತೆ ಚರಂಡಿ ವ್ಯವಸ್ಥೆ ಮೇಡಮ್ ಬಂದ ನಂತರ ಎಷ್ಟು ಮಾಡಿದ್ದಾರೆ? ಒಂದು 2 CC ಮಾಡಿವ್ರಿ ಸರ್, ಕಾತಾಳು, ಸಿರುಗುಂಪಿ ಮತ್ತು ಸಂಕನೂರು. 10 ಲಕ್ಷ ರೂಪಾಯಿ 2-3 ಹಳ್ಳಿಯಾಗ CC ಸರ್ ಅನುದಾನದಾಗಿಂದ, ಶಾಸಕರಾದಂಥ ಹಾಲಪ್ಪ ಆಚಾರ್ಯ ಅವರ ಅನುದಾನದಾಗಿಂದ CC ಮಾಡಿಕೊಟ್ರಿ ಸರ. ಮತ್ತು ನಾವು ಡ್ರೈನೇಜ್ ಗಟರ ನಿರ್ಮಾಣ ಮಾಡಿವ್ರಿ ಸರ್, 3 ಹಳ್ಳಿಗಿನ ಗಟರ್ ನಿರ್ಮಾಣ ಮಾಡಿವ್ರಿ ಸರ್. ಖಂಡಿತ. ಈಗ ವಿದ್ಯುತ್ ವ್ಯವಸ್ಥೆ ಹೇಗಿದೆ, ಮತ್ತೆ ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ದೀರಾ?
ಬೀದಿ ದೀಪಗಳ ವ್ಯವಸ್ಥೆಗೆ? ಬೀದಿ ದೀಪಗಳನ್ನು ನಾವು ಎಲ್ಲ ಒಂದು ಏನಂದ್ರೆ ಸರ್ವೆ ಮಾಡ್ತೀವಿ ಸರ್. ಈ ಓಣೆಗೆ ಎಷ್ಟು ಕಂಬ ಅದಾವು, ಆ ಓಣೆಗೆ ಎಷ್ಟು ಕಂಬ ಅದಾವು, ಎಲ್ಲ ಸರ್ವೆ ಮಾಡ್ತೀವಿ ಸರ್. ಸರ್ವೆ ಮಾಡಿ ಯಾವ ಓಣೆಗೆ ಯಾವ ಯಾರ ಮನೆ ಮುಂದೆ ಲೈಟ್ ಹತ್ತಿಲ್ಲ, ನಮ್ಮ ವಾಟರ್ ಮ್ಯಾನ್ ಇರ್ತಾನೆ ಸರ್, ಆತ ನೋಡಿ ಕಾಟ್ ಚೆಕ್ ಮಾಡ್ಕೊಂಡು ಇಂಥವ್ರ ಮನೆ ಮುಂದೆ ಲೈಟ್ ಹತ್ತಿಲ್ರಿ ಅಂತೇಳಿ ನಾವು ಸ್ಟಾಕ್ ತೊಗೊಂಬಂದಿರ್ತೀವಿ ಸರ್ ಮೆಟೀರಿಯಲ್ಸ್. ಅದರಾಗಿಂದ ನಾವು ಏನು ಮಾಡ್ತೀವಿ, ಅವಾಗ ಇಷ್ಟು ಲೈಟ್ ಹೋಗ್ಯಾವಪ್ಪ ಅಂತಂದ್ರೆ ಅಷ್ಟು ಲೈಟ್ ಕೊಟ್ಟು ಕಾಟ್ ಲೈಟ್ ಹಾಕಿಸ್ತೀರಿ ಸರ್ ಬೀದಿ ದೀಪ. ಸ್ಪಾಟ್ನಾಗ ಕೆಲಸ ಮಾಡ್ತೀರಿ ಸರ್. ಓಕೆ, ಈಗ ಸಾರ್ವಜನಿಕರ ಗ್ರಂಥಾಲಯದ ವ್ಯವಸ್ಥೆ ಇದೆಯಾ, ಮತ್ತೆ ಅದಕ್ಕೆ ಏನಾದರೂ ರಿಪೇರಿ ಮಾಡಿದ್ದೀರಾ? ಸಾರ್ವಜನಿಕರ ಗ್ರಂಥಾಲಯ ನಮ್ದು ಹೊಸ ಪಂಚಾಯತ್ ಸರ್, ಹಳೆ ಪಂಚಾಯತಿಗೆ ಎಲ್ಲವಲ್ಲಿ ಎಲ್ಲ ಕಡೆನೂ ಆಗಿವ್ರಿ ಸರ್. ನಮ್ದು ಈಗ ಅಧಿವೇಶನದೊಳಗೆ ಹೊಸ ಪಂಚಾಯತಿ ಏನದೋ ಸರ, ಎಲ್ಲರಿಗೆ ಅಪ್ರೂವಲ್ ಕೊಡಕ್ಕೆ ಹತ್ತಾರ ಸರ್, ಇನ್ನೂ ಬಂದಿಲ್ಲರಿ ನಮ್ಗೆ. ಮೊನ್ನೆ ನಾವು ಹೋಗಿದ್ದೀವಿ ಸರ್ ಕೊಪ್ಪಳ, ಹೋಗಿ ಗ್ರಂಥ ಪಾಲಕರಿಗೆ ಭೇಟಿಯಾಗಿ ಬಂದಿವ್ರಿ ಡಿಸ್ಟಿಕ್ ಆಫೀಸಿಗೆ ಹೋಗಿ. ಅವರು ಈಗ ನೋಡಪ್ಪ ಅಧಿವೇಶನದಾಗ ಮಿನಿಸ್ಟರ್ ಸಾಹೇಬರು ಹೇಳ್ಯಾರ ನಿಮ್ದು ಹಾಕಿಕೊಡ್ತೀವಿ ಅಂತ ಹೇಳ್ಯಾರ ಸರ್. ನಾವು ಬಂದ್ಬಿಡ್ಲೆ ನಾ ಅದಕ್ಕಾಗಿ ಒಂದು ಜಾಗವನ್ನು ಮೀಸಲಾಗಿ ಇಟ್ಬಿಡ್ರಿ ಸರ್ ಗ್ರಂಥಾಲಯಕ್ಕೆ. ಜಾಗ ರೆಡಿ ಇಟ್ಟಿದೆ, ಜಾಗ ಐತ್ರಿ, ಒಟ್ಟ ರೆಡಿನ ಐತ್ರಿ, ಬರ್ಬೇಕಾಗಿ ಅದು ಗ್ರಂಥಾಲಯ ಬಂದ್ಬಿಟ್ರ ನಾವು ಮಾಡ್ಬಿಡ್ತೀವಿ. ಯೋ ಸಾಹೇಬ್ರಿಗೆ ಕೊಟ್ಟಿವ್ರಿ ಮತ್ತು ಅಲ್ಲಿ ಜಿಲ್ಲಾ ಗ್ರಂಥಪಾಲಕರಿಗೆ ಕೊಟ್ಟಿವಿ ಸರ್. ಸ್ಮಶಾನ ಅಭಿವೃದ್ಧಿ ಏನಾದ್ರೂ ಮಾಡಿದಾರಾ ಮೇಡಮ್ ಅವ್ರು ಬಂದ ನಂತರ? ಹಾ ಮಾಡಿವಿ ಸರ್. ಎಲ್ಲಿ ಯಾವ ಸ್ಮಶಾನ ಏನ್ ಅಭಿವೃದ್ಧಿ ಮಾಡಿದ್ರಿ? ಕಾತಳಾಗ್ರಿ ಸರ, ಅದು ರುದ್ರಭೂಮಿ ಹೈಟೆಕ್ ರುದ್ರಭೂಮಿ ಅಂತೇಳಿ ಮಾಡಿಸಿವ್ರಿ ಸರ್. ಅಲ್ಲೇ ಏನಪ್ಪ ಅಂದ್ರೆ ದಹನ ಮಾಡಕ್ಕ ಒಂದು ಇದನ್ ಮಾಡಿ ಕಟ್ಟಿಸಿ ಮತ್ತೆ ಅದಕ್ಕೆ ಕಮಾನ್ ಹಾಕ್ಸಿ ತಂತಿ ಬೇಲಿ ಹಾಕ್ಸಿ ಗಿಡ ಗಂಟೆಗಳನ್ನು ಹಚ್ಚಿಸಿ ಅಲ್ಲಿ ಒಂದು ಬೋರ್ಗಲ್ ಹಾಕ್ಸಿ ಅದನ್ನು ಅಭಿವೃದ್ಧಿ ಮಾಡಿ ಸರ್. ಸಂಕನೂರು ಗ್ರಾಮದಲ್ಲಿ ಮತ್ತು ಎಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ಜಾತಿಗೂ ನಾವೇನು ಮಾಡಿವ್ರಿ ಸರ್, ಸಂತಿ ಬೇಲಿ ಹಾಕಿಕೊಟ್ಟಿವಿ, ಅಗಿ ಹಚ್ಚಿವ್ರಿ. ಮತ್ತು ಕಾತಾಳ ಗ್ರಾಮದಲ್ಲಿ ಮೊನ್ನೆ ಆ ಗ್ರಾಮದಲ್ಲಿ ರುದ್ರಭೂಮಿ ಇದ್ದಿಲ್ಲರಿ ಶ್ಮಶಾನ, ಆ ಭೂ ಸರ್ ತಲಾಟಿ ಸಾಹೇಬರು ಮತ್ತು ತಲ್ಸಾರ್ ಸಾಹೇಬರು ಬಂದು ಅಲ್ಲಿ ಒಂದು ಎಕರೆ ಎರಡು ಎಕರೆ ಜಮೀನು ಪ್ರಸೇಜ್ ಮಾಡ್ಕೊಂಡು ಹೋಗ್ಯಾರಿ ಸರ್. ಅದು ಇನ್ನೂ ಅಪ್ರೂವಲ್ ಆಗಿ ಬಂದಿಲ್ಲ, ಅದ ಒಂದು ಊರಿಗೆ ರುದ್ರಭೂಮಿ ಇಲ್ಲ ಸರ್. ಖಂಡಿತ. ಈಗ ಎನ್ ಆರ್ ಐ ಜಿಯಲ್ಲಿ ಏನೇನು ಅಭಿವೃದ್ಧಿ ಮಾಡಿದ್ದೀರಾ? ಎನ್ ಆರ್ ಐ ಜಿ ಒಳಗೆ ಸರ ನೋಡ್ರಿ, ಈಗ ಬದು ನಿರ್ಮಾಣ ಅಂತ ಬರ್ತೀರಿ ಸರ್, ನಾಲಾ ನಿರ್ಮಾಣ ಅಂತ ಬರ್ತೀರಿ, ಚೆಕ್ ಬೋರ್ಡರ್ ಚೆಕ್ ಡ್ಯಾಮ್ ಅಂತ ಬರ್ತೀರಿ ಸರ್, ಮಳೆ ನೀರು ಕೊಯ್ಲು ಅಂತ ಬರ್ತೀರಿ ಸರ್, ಶಾಲೆ ಅಂಗನವಾಡಿ ಕಟ್ಟಡ ಅಂತ ಬರ್ತದೆ ಸರ್, ಶಾಲಾ ಕಂಪೌಂಡ್ ಬರ್ತದೆ, ಸರ್ಕಾರಿ ಆಗಲಿ ಪ್ರೌಢ ಆಗಲಿ ಉರ್ದು ಆಗಲಿ ಯಾವುದಾಗಲಿ ಅವನ್ನ ಮಾಡ್ತೀವಿ ಸರ್. ಮತ್ತು ಈ ಕೂಲಿ ಕಾರ್ಮಿಕರಿಗೆ ನಾವು ಮತ್ತೆ ಬದು ನಿರ್ಮಾಣ ನಾಲ ಅವನ್ನ ಎಲ್ಲ ಕೊಡ್ತೀವಿ ಸರ್. ಈಗ ಇಂಗು ಗುಂಡಿ ಆಗಿರ್ಬೋದು, ಕೃಷಿ ಹೊಂಡ ಆಗಿರ್ಬೋದು, ದನ ಕೊಟ್ಟಿಗೆ ಎಷ್ಟೆಷ್ಟು ಮಾಡಿಸಿದ್ರ ಸರ್? ನಮ್ಮಲ್ಲಿ ಹೆಚ್ಚು ಕಡಿಮೆ ಇಂಗುಂಡಿ ಮತ್ತು ಒಂದು ಒಂದು ಎಂಟುನೂರಲಿಂದ ಆಗಿವ್ರಿ ಸರ್ ಇಂಗುಂಡಿ, ಎಂಟುನೂರು ಮ್ಯಾಗ ಆಗಿವ್ರಿ, ಹೆಚ್ಚು ಕಡಿಮೆ ಆಗಿವ್ರಿ. ಮತ್ತು ಇದ್ರಿ ಏನು ಕೃಷಿ ಹೊಂಡ ಜಗ್ ಆಗಿವ್ರಿ ಸರ್, ಮೂರು ಹಳ್ಳಿಯಾಗನ ಆಗಿವ್ರಿ ಕೃಷಿ ಹೊಂಡ ಆಗಿವ್ರಿ ಸರ. ಮತ್ತು ಮಳೆ ನೀರು ಕೊಯ್ಲಿ ಎಲ್ಲ ಒಲ್ಲಿ ಆಗಿವ್ರಿ ಸರ್. ಈಗೇನಂದ್ರೆ ಸರ ಬದು ನಿರ್ಮಾಣ ಆಗಿವ್ರಿ ರೈತರಿಗಾಗಿ. ಮತ್ತು ಇವ್ರಿ ಸರ ಈ ಬೋರ್ಡರ್ ಚೆಕ್ ಡ್ಯಾಮ್ ಅಂತೇಳಿ ನೀರು ತಡೆಗಟ್ಟುವುದ್ರಿ, ಅದನ್ನು ಮಾಡಿಸಿವ್ರಿ ಸರ್. ತಡೆಗೋಡೆ ತಡೆಗೋಡೆ ಮಾಡಿದ್ರಿ ಸರ್. ಓಕೆ, ಅದೇ ರೀತಿ ಈಗ 15 ಫೈನಾನ್ಸ್ ಅಲ್ಲಿ ಎಸ್ ಸಿ ಎಸ್ ಟಿ ಅಂತಾನೆ ಒಂದು ರಿಸರ್ವ್ ಅಮೌಂಟ್ ಇಡಬೇಕಾಗ್ತದೆ. ಹೌದು ಸರ್. ಆ ರಿಸರ್ವ್ ಅಮೌಂಟ್ ಅಲ್ಲಿ ಎಸ್ ಸಿ ಎಸ್ ಟಿ ಏರಿಯಾಗಳಲ್ಲಿ ಏನೇನು ಅಭಿವೃದ್ಧಿ ಮಾಡಿದ್ರ ಸರ? ಎಸ್ ಸಿ ಎಸ್ ಟಿ ಅಮೌಂಟ್ನಾಗ್ರಿ ಅವ್ರಿಗೆ ಇಲ್ಲೇ ನಮ್ಮ ಸಿರುಗುಂಟಿ ಗ್ರಾಮದಲ್ಲಿ ಸಿ ಸಿ ಹಾಕೊಂಡ್ರಿ ಆ ಕಾಲೋನಿಯಾಗ್ರಿ. ಸಂಕನೂರು ಗ್ರಾಮದಲ್ಲಿ ಸಿ ಸಿ ಮತ್ತು ಚರಂಡಿ ಮತ್ತು ಇದ್ರಿ ಏನಪ್ಪ ಅಂದ್ರೆ ಇದು ಸಿ ಡಿ ರೀ, ಸಿ ಡಿ ಇಟ್ಕೊಂಡಿವಿ ಸರ್. ಕಾತಾಳ ಗ್ರಾಮದಲ್ಲಿ ಚರಂಡಿ ಇಟ್ಕೊಂಡಿವಿ ಸರ್. ಎಸ್ ಸಿ ಎಸ್ ಟಿ ಏರಿಯಾ, ಎಸ್ ಟಿ ಎಸ್ ಸಿ ಏರಿಯಾದಾಗ ರೀ ಸರ್, ಆ ಜನಾಂಗ ಎಲ್ಲಿ ಬರುತ್ತೋ ಅದ ಓಣೆಗನ ಇಟ್ಕೊಂಡಿವಿ ಸರ್. ಖಂಡಿತ. ಈಗ ಅಂಗವಿಕಲರಿಗೆ ಅಂತಾನೆ ರಿಸರ್ವ್ ಅಮೌಂಟ್ ಇಡಬೇಕಾಗ್ತದೆ, ಆ ಅಮೌಂಟ್ ಅಲ್ಲಿ ಅಂಗವಿಕಲರಿಗೆ ಏನೇನು ಅನುಕೂಲ ಮಾಡಿಕೊಟ್ಟಿದ್ದೀರಾ? ಅವ್ರಿಗೆ ನಾವು ಹೋದ ಸಲ ಇದನ್ನು ಕೊಟ್ಟಿದ್ವಿ ಸರ್, ನಾವಿಲ್ದಾಗ ಅಲ್ರಿ, ಈಗ ಈ ಸಲ ಅವ್ರಿಗಾಗಿ ಮೀಸಲಾತಿ ಇಟ್ಟಿವಿ ಸರ್. ಇನ್ನು ನೆಕ್ಸ್ಟ್ ವರ್ಷ ಕೊಡ್ತೀವಿ ಸರ್. ಕೊಡ್ತೀವಿ ಸರ್. ಈಗ ಮೇಡಮ್ ಅವರೇ, ಪಂಚಾಯತಿಯಲ್ಲಿ ನಿಮ್ಮ ಪಿ ಡಿ ಓ ಆಗಿರ್ಬೋದು, ಸಿಬ್ಬಂದಿ ವರ್ಗ ಯಾವ ರೀತಿ ಸಹಕಾರ ಸ್ಪಂದನೆ ಇದೆ ನಿಮ್ಮ ಜೊತೆ? ಸ್ಪಂದನೆ ಮಾಡ್ತಾರೆ ಬಿಡ್ರಿ ಸರ್, ಎಲ್ಲರೂ ಮಾಡ್ತಾರೆ, ಎಲ್ಲರೂ ಚಲೋ. ಸದಸ್ಯರು ಯಾವ ರೀತಿ ಸಹಕಾರ ಸ್ಪಂದನೆ ಮಾಡ್ತಾರೆ? ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಚಲೋ ಅದಾರ. ಖಂಡಿತ. ಈಗ ಜನ ಬೇಡಿಕೆ ಏನಿದೆ ಸರ್, ಜನ ಏನು ಬೇಡಿಕೆ ಕೇಳ್ತಾರೆ, ಮತ್ತೆ ಮುಂದಿನ ದಿನಗಳಲ್ಲಿ ಏನು ಅಭಿವೃದ್ಧಿ ಮಾಡ್ಬೇಕು ಅನ್ಕೊಂಡಿದ್ದೀರಾ?
ನೋಡಿ ಸರ್ ನಾವು ಇಲ್ಲಿ ಇಷ್ಟು ಇದನ್ನು ಮಾಡಿದ್ರೂ ನಮ್ಮಲ್ಲೇ ಒಂದು ಊರು ಸುತ್ತಾರದ ಒಂದು ಇದು ಇತ್ತು ಸರ್ ಕಂಟಿ ಬೆಳೆದು ಊರು ಕಾಣಲಾರ್ದಂಗೆ ಇತ್ತು ಅದು ನಾವೆಲ್ಲ ಅದನ್ನು ಏನು ಮಾಡಿಬಿಟ್ರಿ ಸ್ವಚ್ಛ ಮಾಡಿ ಅದಕ್ಕೆ ಎಲ್ಲ ಗರಸು ಗಿರಸು ಹಾಕಿ ಸುತ್ತ ರೌಂಡಿಂಗ್ ಸರೌಂಡಿಂಗ್ ಮಾಡಿಬಿಟ್ರಿ ಸರ್ ಅದು ಒಂದು ನಮ್ಗೆ ಜನರು ಭಾಳ ಹೆಲ್ಪ್ ಕೊಟ್ರಿ ಸರ್ ಓ ಯಾರಮ್ಮ ಯಾರ ಕಡೆಯಿಂದ ಆಗಿದ್ದಲ್ಲ ನೀವು ಬಂದಿಂದ ಬಂದ್ ಮಾಡ್ರಲ್ಲ ಇದು ಒಂದು ಬೆಸ್ಟ್ ಅಂದ್ರಿ ನಮಗೆ ಜನರು ಏನು ಕೇಳ್ತಾರೆ ಬೇಡಿಕೆ ನಮಗೆ ಸರ್ಕಾರದಿಂದ ಬರ್ತಕ್ಕಂಥದ್ದು ಉದ್ಯೋಗ ಖಾತ್ರಿ ಯಾರಲ್ಲಿ ಏನೇ ಇರಲಿ ಮೊನ್ನೆ ಜಡ್ಪಿಲಿಂದ ನಮ್ಗೆ ರೈತ ಮಹಿಳೆಯರಿಗಾಗಿ ರಾಟಿ ಕೊಡ್ಸೀನಿ ಸರ್ ನಾನು ಐದು ಮಂದಿಗೆ ಆರು ಮಂದಿಗೆ ರಾಟಿ ಕೊಡ್ಸೀನಿ ಸರ್ ಮಹಿಳೆಯರಿಗಾಗಿ ಮತ್ತು ಅವರಿಗೆ ರೈತಾಪಿ ವರ್ಗದವರಿಗೆ ಆರ್ ಎಸ್ ಕೆಲಿಂದ ಬೀಜ ಇವು ಏನೋ ಬಂದ್ರೂ ನಾವು ಹೇಳ್ತೀವಿ ಸರ್ ಅವ್ರು ಹೋಗ್ತಾರೆ ತಮ್ಮ ರೊಕ್ಕ ಕೊಟ್ಟು ತೊಗೊಂಡ್ಬರ್ತಾರೆ ಸಬ್ಸಿಡಿ ಇರ್ತಾರೆ ಅದ್ರಾಗ ಅದೆಲ್ಲ ಮಾಡಿಸ್ಬಿಡ್ರಿ ಖಂಡಿತ ಈಗ ಮೇಡಮ್ ಅವರು ಆಯ್ಕೆ ಆಗಿದ ತಕ್ಷಣ ಕೊರೋನಾ ಮಹಾಮಾರಿ ಎರಡನೇ ಅಲೆ ಬಂತು ಆ ಸಂದರ್ಭದಲ್ಲಿ ಸ್ಥಿತಿ ಹೇಗಿತ್ತು ನಿಮ್ಮ ಊರಿಂದು ಮತ್ತೆ ಯಾವ ರೀತಿ ಒಂದು ನಿಮ್ಮ ಊರನ್ನು ಕಾಪಾಡಿಕೊಂಡ್ರಿ ಸರ ನಾವು ಅದನ್ನ ನೆಪ್ ಮಾಡ್ಕೊಂಡ್ರಿ ಸರ ನಮ್ಮಲ್ಲಿ ಬಹಳ ಏನಂದ್ರ ಕಿಟ್ಕಲ್ ಅಂದ್ರ ಪ್ರಾಬ್ಲಮ್ ಕಿಟ್ಕಲ್ರಿ ಸರ್ ಅದ ಅದಕ್ಕೆ ನಮ್ಮ ಆರೋಗ್ಯ ಇಲಾಖೆಯವರು ಎಷ್ಟು ಸ್ಪಂದನೆ ಮಾಡ್ಯಾರ ಅಂದ್ರೆ ಅದನ್ನ ಹೇಳಕ್ಕನವಲ್ರಿ ಸರ್ ನಾನು ಅವರು ನಾವು ಪಿ ಡಿ ಅವರು ಸದಸ್ಯರು ಎಲ್ಲರೂ ಕೂಡಿ ಅಧ್ಯಕ್ಷರು ಮತ್ತು ಎಲ್ಲರೂ ಕೂಡ್ಕಟ್ಟು ಅವ್ರು ಏನು ಹೇಳ್ತಾರೋ ಅದಕ್ಕೆಲ್ಲ ಮೇಂಟೈನ್ ಮಾಡಿ ಸರ್ ಮಾಸ್ಕ್ ಹಾಕೋದು ಮತ್ತು ಅದಕ್ಕೆ ಔಷಧಿಗಳನ್ನು ಮತ್ತು ಸ್ಯಾನಿಟೈಸರ್ ಮಾಡಿಸೋದು ಇದು ಇದು ಸೊಳ್ಳೆಗೆ ಮನೆ ಮನೆಗೆ ಹೋಗಿ ಮನೆ ಶಾಲೆ ಎಲ್ಲ ಮಾಡಿ ಸರ್ ಇಂಜೆಕ್ಷನ್ ಎಲ್ಲ ಎನರ್ಜಿ ಕೆಲಸ ಅದೋ ಅಲ್ಲಿಗೆ ಹೋಗಿವಿ ಸರ್ ಕೊರೋನಾದಾಗ ಒಂದೇ ಎರಡನೇ ಡೋಸ್ ವ್ಯಾಕ್ಸಿನೇಷನ್ ಮುಗಿಸಿದ್ದೀರಾ ಎಲ್ಲ ನಮ್ಮ ಇಡೀ ಮೂರು ಹಳ್ಳಿ ಕಂಪ್ಲೀಟ್ ಮಾಡಿಬಿಟ್ಟು ಸರ್ ಈಗ ಅನುದಾನದ ವಿಚಾರವಾಗಿ ನಿಮ್ಮ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ನಮ್ಮ ಮೀಡಿಯಾ ಮುಖಾಂತರ ಸರ್ ಜನರಿಗೆ ಏನು ಹೇಳ್ತೀರಿ ಅನುದಾನ ಏನು ಬರ್ತಾ ಆ ಕೆಲಸ ಮಾಡಿಕೊಡ್ತೀವ್ರಿ ಆ ಎಷ್ಟು ಅನುದಾನ ಬಂದಿರುತ್ತ ಈಗ ಎಲ್ಲ ಇರ್ತಾವ್ರಿ ಸರ್ ಅದ ಅನುದಾನದನಾಗ ಒಂದೇ ಇರುವಲ್ರಿ ಎಲ್ಲ ಕೆಲಸಗಳನ್ನು ಅದ್ರಾಗನ ಮಾಡ್ಕೋಬೇಕು ನಾವು ಈಗ ಒಂದು ಲೈಟ್ ತೊಗೋಬೇಕಾದ್ರೆ ಅವು ಕೊಡ್ಬೇಕು ಬೀಚಿಂಗ್ ಪೌಡರ್ ತೊಗೋಬೇಕಾದ್ರೆ ಅವು ಕೊಡ್ಬೇಕ್ರಿ ಈಗ ನಾವು ಏನರ ಫೈಲ್ ತೊಗೋಬೇಕಾದ್ರೆ ಅವು ಕೊಡ್ಬೇಕ್ರಿ ನಾವು ಈಗ ಉಳಿಕೆದು ಒಂದಿಷ್ಟು ಏನಂದ್ರೆ ಒಂದಿಷ್ಟು ಮಂದಿ ಪರ್ಮೆಂಟ್ ಆಗಲಾರ್ದು ಇರ್ತಾವ್ರಿ ಸರ್ಕಾರ ಏನು ಮಾಡಿಬಿಡುತ್ತ 15ರಾಗ ನೀವು ಸಿಬ್ಬಂದಿಯಾರ ಪಗಾರ ಕೊಡ್ರಿ ಅಂತ ಬಂದ್ಬಿಡ್ತಾರೆ ಅವ್ರಿಗೆ ಮೊನ್ನೆ 4 ಲಕ್ಷ ರೂಪಾಯಿ ಹಾಕಿಬಿಟ್ಟಿವಿ ಸರ್ ನಮ್ಗೆ ಅಲ್ಲಿ ಕಾಮಗಾರಿ ಮಾಡೋಕೆ ಹರ್ಕತ್ತಾತ್ರಿ ಹಿಂಗಾಗ್ಬಿಡ್ತ್ರಿ ಮತ್ತೆ ಒಂದು ಏಮಾಗ್ಬಿಟ್ರಿ ನಮ್ಗೆ ವಾಹನ ಬಂತ್ರಿ ಸರ್ ಒಂದು ಹಸೆ ಕಸ ಒಣ ಕಸ ತುಂಬಕ್ಕ ಅದನ್ನು 15ರಾಗ ಕೊಡ್ರಿ ನಮ್ರೆ ಅದನ್ನು ಕೊಟ್ಟಿವಿ ಸರ್ ಮೇಲಿಂದ ಆದೇಶ ಏನ್ ಬರ್ತದೆ ಜಡ್ಪಿ ತಾಲೂಕ್ ಪಂಚಾಯತ್ಲಿಂದ ಏನ್ ಬರ್ತವ್ರಿ ನಾವ್ ರೊಕ್ಕ ಕೊಡ್ತೀವ್ರಿ ಅವ್ರ ಹಾಕ್ತಾರ ಸರ್ ಇಷ್ಟ ಅನುದಾನ ಯಾವ ರೀತಿ ಇದೆ ಕಡಿಮೆ ಇದೆ ಕಡಿಮೆ ಐತಿ ಸರ್ ನಮ್ಗೆ ಬಹಳ ಕಡಿಮೆ ಐತ್ರಿ ಅನುದಾನ ಮತ್ತೆ ಗೈಡ್ ಲೈನ್ಸ್ ಕೊಟ್ಟಿರ್ತಾರೆ ನಿಮ್ಗೆ ಈ ಅನುದಾನದಲ್ಲಿ ಇಷ್ಟೇ ಮಾಡ್ಬೇಕು ಖಂಡಿತ ಸರ್ ಸರ್ ಕೊನೆಯಾಗಿ ನಿಮ್ಮ ಊರಿನ ಜನರಿಗೆ ನಿಮ್ಮ ಯುವಕರಿಗೆ ನಮ್ಮ ಮೀಡಿಯಾ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀರಿ ಏನ್ ಸಲಹೆ ಕೊಡಕ್ ಇಷ್ಟಪಡ್ತೀರಿ ನೋಡ್ರಿ ಸರ್ ನಾನು ಯುವಕರಲ್ಲಿ ಕೇಳ್ಕೊಡೋದು ಏನಂದ್ರೆ ನಾನು ಯುವಕರಿಗೆ ಭಾಳ ಆದ್ಯತೆ ಕೊಡೋ ಮನುಷ್ಯ ಅಂದ್ರೆ ಯುವಕ ಸಂಘದವರು ಮತ್ತು ಏನೋ ಅವರು ಕಾರ್ಯಕ್ರಮ ಮಾಡಿದ್ರೆ ಅದ್ರಾಗ ಹೋಗಿ ಫಸ್ಟ್ ನಾನು ಹಿಂಗಿರ್ತೀನಿ ರೀ ಏನು ಕೆಲಸಗಳು ಕ್ರೀಡಾ ಒಳಗಾಗಲಿ ಆಟ ಪಾಠಗಳಲ್ಲಿ ಆಗಲಿ ಏನು ಯುವಕರು ಏನು ಮಾಡ್ತಾರ ನಾನು ಅವರಿಗೆ ಸ್ಪಂದನೆ ಮಾಡ್ತೀನಿ ಸರ್ ಈಗ ದುರ್ಗಾದೇವಿ ಟ್ರಸ್ಟ್ ಕಮಿಟಿಯಲ್ಲಿ ಮೆಂಬರ್ ಆಗಿದ್ರಿ ಹ್ಞೂ ಸರ್ ಇದರಲ್ಲಿ ಯಾವ ರೀತಿ ನಿಮ್ಮ ಜವಾಬ್ದಾರಿ ನಿಭಾಯಿಸ್ತಾ ಇದ್ದೀರಾ ನಿಮ್ಮ ಸ್ಥಾನದಲ್ಲಿ ಸರ್ ನಾನು ಈಗ ದುರ್ಗಾದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಸದಸ್ಯನದಿನಲ್ಲ ಸರ್ ನಾನೀಗ ಅದನ್ನ ಗುಡಿ ಕಟ್ಟಕ್ಕ ನಾನೀಗ ಆಲೆಯ ಒಂದು 15 ಎರಡು ಪೀಳು ಮುಗಿದ್ರಿ ಸರ್ ನಮ್ಮ ಲೋಕಸಭಾ ಸದಸ್ಯರಾದಂಥ ಕರಡಿ ಸಂಗಣ್ಣ ಸಾಹೇಬ್ರ ಅನುದಾನದಲ್ಲಿ ನಮ್ಮ ದುರ್ಗಾದೇವಿ ಟ್ರಸ್ಟ್ ಕಮಿಟಿಗೆ 2.5 ಲಕ್ಷ ರೂಪಾಯಿ ಗುಡಿ ಜೀರ್ಣೋದ್ಧಾರಕ್ಕಾಗಿ ಕೊಟ್ಟಿರ್ತಾರೆ ಕಟ್ಟಡಕ್ಕಾಗಿ ನಾ ಆ ಕೆಲಸ ಈಗ ಸರಸ್ತ ಮುಂದುವರ್ಸೀನಿ ಆ ಕೆಲಸ ಮಾಡ್ಸಕತ್ತೀನಿ ಕಟ್ಟಡ ಚಲುವಾಗೈತ್ರಿ ಇದು ಒಂದು ಟ್ರಸ್ಟ್ ಕಮಿಟಿ ಒಳಗಿದ್ದಾಗ ಆ ಕಮಿಟಿ ಒಳಗೆ ಏನು ಮಾಡ್ಕೋಬೇಕು ಅನ್ನೋದು ಇಷ್ಟು ಮಾಡಿವ್ರಿ ಈಗ ನೀವು ವಿಜಯ್ ಮಾಂತೇಶ್ವರ ಪಬ್ಲಿಕ್ ಸ್ಕೂಲ್ ಮೆಂಬರ್ ಆಗಿದ್ರಿ ಮತ್ತೆ ಮಾಜಿ ಎಸ್ ಡಿ ಎಂ ಸಿ ಸದಸ್ಯರು ಆಗಿದ್ರಿ ನೀವು ಆ ಒಂದು ಶಾಲೆಗಳಲ್ಲಿ ಯಾವ ರೀತಿ ನಿಮ್ಮ ಅಭಿವೃದ್ಧಿ ಕೆಲಸ ಮಾಡಿದ್ರಿ ನೀವು ಅಧಿಕಾರದಲ್ಲಿದ್ದಾಗ ಕನ್ನಡ ಶಾಲೆಯಾಗಿದ್ದ ಸರ್ ನಾನು ಎಸ್ ಡಿ ಎಂ ಸಿ ಸದಸ್ಯ ಇದ್ದಾಗ ಕನ್ನಡ ಶಾಲೆ ನಮ್ದು ಮೊದ್ಲ ಹಂಚಿನದಿತ್ತು ರೀ ಶಾಲೆ ನಮ್ಮ ರಾಯರೆಡ್ಡಿ ಸಾಹೇಬ್ರು ಬಂದಾಗ ನಮ್ಗೆ ಏನು ಮಾಡಿದ್ರಿ ಸರ ಇವನ್ನ ಹಾಕಿಕೊಟ್ರಿ ಶಾಲೆ ಹೊಸ ಶಾಲೆ ಬಿಲ್ಡಿಂಗ್ ರೀ ಸರ್ ಬಿಲ್ಡಿಂಗ್ ಹಾಕಿಕೊಟ್ರು ಎಲ್ಲ ಶಾಲೆನು ಇಷ್ಟು ಹೊಸ ಶಾಲೆ ಮಾಡಿವ್ರಿ ಸರ್ ಕಂಪೌಂಡ್ ಮಾಡಿವ್ರಿ ಮತ್ತು ಆಮೇಲೆ ನೆಕ್ಸ್ಟ್ ನಾನು 5 ವರ್ಷ ಆದಮೇಲೆ ಮತ್ತೆ ಹೊಳ್ಳಿ ಪ್ರೌಢಶಾಲೆ ಬಂದು ಸರ್ ಅಲ್ಲೇ ಕಂಪೌಂಡ್ ಮಾಡಿಸಿನಿ ಸರ್
ಕಂಪೌಂಡ್ ಮಾಡಿಸಿ ಗಿಡ ಗಂಟೆಗಳನ್ನು ನಡೆಸಿನಿ ಸರ. ನಾನು ಒಂದು ಶಾಲೆ ಒಳಗೆ ನನ್ನ ಸದಸ್ಯತ್ವ ಮಾಡ್ಕೊಂಡ್ರೆ ಸರ, ಅದು ಪ್ರೈವೇಟ್ ಸ್ಕೂಲ್ ರೀ ಅದು. ಅದರೊಳಗೆ ಮಕ್ಕಳನ್ನು ಯು ಕೆ ಜಿ ಎಲ್ ಕೆ ಜಿ ಇದ್ದಂಥ ಮಕ್ಕಳನ್ನು ಸಣ್ಣ ಮಕ್ಕಳನ್ನು ಕರೆದುಕೊಂಡು ಹೋಗಿ ಅವರಿಗೆ ಒಂದು ವಿದ್ಯಾಭ್ಯಾಸ ಮಾಡಲಿ, ಒಳ್ಳೆಯ ನಡೆತಿ, ಒಳ್ಳೆಯ ವಿದ್ಯಾವಂತರಾಗಲಿ ಅಂತ ಆ ಸ್ಕೂಲ್ನೊಳಗೆ ನಾನು ತೊಗೊಂಡ ಕಮಿಟಿ ಒಳಗೆ ಸದಸ್ಯನ ಮಾಡಿರಿ. ಖಂಡಿತ ಸರ್, ಇಷ್ಟೊತ್ತು ತಮ್ಮ ಒಂದು ರಾಜಕೀಯ ವಿಚಾರಗಳನ್ನು ಸಮಾಜ ಸೇವೆ ಬಗ್ಗೆ ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಪರವಾಗಿ ಇಬ್ಬರಿಗೂ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ತಾವು ಕೇಳಿರಲ್ಲ ವೀಕ್ಷಕರೇ, ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಸಂಕನೂರು ಗ್ರಾಮ ಪಂಚಾಯಿತಿಯ ಬಸವನೆವ್ವ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮಾತುಗಳನ್ನು ಹಾಗೂ ಅವರ ಯಜಮಾನರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮಾನ್ಯ ಮುಕ್ಕಪ್ಪ ಕಟ್ಟಿಮನಿ ಸರ್ ಅವರ ಮಾತುಗಳನ್ನು ಕೂಡ ತಾವು ಕೇಳಿದ್ರಿ. ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಮಾಡಿ www.politicians.com. ಜೈ ಹಿಂದ್, ಜೈ ಕರ್ನಾಟಕ.